सरकारी शाले अंद्रे एष्टु तात्सारनु गोत्तिल्ल सरकारद योजनेगळु मात्र बेकु आदरे सरकारी शालेगळु मात्र यारिगू बेड एसि कुरितंते ओंदु ब्रेकिंग लभ्यवागुत्तदे बन्नि नोडोण चिक्कनायकनहळ्ळि तालूकु रामप्पनहट्टि ग्रामस्थरिंद दिढीर् प्रतिभटने किरिय प्राथमिक पाठशालेयिंद हिरिय प्राथमिक पाठशालेगे उन्नतीकरिसलु आग्रह नम्मूरल्लि हिरिय प्राथमिक पाठशालेयन्नु मुंदुवरिसलु आग्रह रामप्पनहट्टिय सरकारी इंदिरा गांधी हिरिय प्राथमिक पाठशाले चिक्कनायकनहळ्ळि तालूकु रामप्पनहट्टि ग्रामस्थरिंद दिढीर् प्रतिभटने शालेयल्लि मक्कळु संख्ये कडिमे इरुव कारण शाले मुच्चुव हंतक्के तलुपिदे बेरे शालेगे होगलु मक्कळु 1.5 किलोमीटर् सागबेकागुत्तदे ಇದರಿಂದ ನಮ್ಮೂರಲ್ಲಿ ಒಂದು ಶಾಲೆಯನ್ನ ಮುಂದುವರಿಸಿಕೊಂಡು ಹೋಗಿ ಅಂತ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಗೌರಸಾಗರ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವರ್ಗಾವಣೆ ವಿರೋಧಿಸಿ ಗ್ರಾಮಸ್ಥರ ಪ್ರತಿಭಟನೆ ಚಿಕ್ಕನಾಯಕನಹಳ್ಳಿ ತಾಲೂಕು ರಾಮಪ್ಪನಹಟ್ಟಿ ಗ್ರಾಮಸ್ಥರಿಂದ ದಿಢೀರ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಶಾಲೆಯನ್ನು ಮುಚ್ಚಿ ರಾಮಪ್ಪನಹಟ್ಟಿ ಊರಿನಿಂದ 1.5 ಕಿಲೋಮೀಟರ್ ದೂರದ ಪಕ್ಕದ ಗೌರಸಾಗರ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವರ್ಗಾವಣೆ ಮಾಡಲಿದ್ದು ಅದನ್ನ ಖಂಡಿಸಿ ಗ್ರಾಮದ ಪೋಷಕರು ದಿಢೀರ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಊರಿನ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಟ್ಟು 64 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ डीटेल्स नम प्रतिनिधि चंद्रशेखर दूरवाणी संपर्क चंद्रशेखर मुख्य कारण शाल वर्गवणे मुख्य कारण मैडम रामप्पनहट्टि शाले इंदिरा गांधी अनुदानित शाले अल्ली 14 मक्कळु इरोद्रिंद खासगि शालेन मुच्चोदक्के सरकारदिंद इदु बंदिदे अंत बिओ अवरु तिळिसिदारे अल्लिन ग्रामस्थरुगळु हेळ्ता इद्दारे रामप्पनहट्टि मेले हिरिय ಪ್ರಾಥಮಿಕ ಪಾಠಶಾಲೆನ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹೊಂದಿಕೊಂಡಂತೆ ಇಲ್ಲೇ ಮಾಡಿ ಟೀಚಿಂಗ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ರಾಮಪ್ಪನಹಟ್ಟಿಯಿಂದ ಗೌರಸಾಗರ ಅಂತ ಹೇಳಿ 1.5 ಕಿಲೋಮೀಟರ್ ಅನ್ನ ಡಿಸ್ಟೆನ್ಸ್ ಇದೆ ಅಲ್ಲಿಗೆ ಮಕ್ಕಳು 12 ವರ್ಷದ ಮಕ್ಕಳು ಹೋಗಬೇಕಾದ್ರೆ ರಸ್ತೆ ಮಧ್ಯೆ ಒಂದು ದೊಡ್ಡ ಕಟ್ಟೆ ಇದೆ ಅಂತೆ ಆ ಕಟ್ಟೆ ಇರೋದ್ರಿಂದ ಅವರ ಪೇರೆಂಟ್ಸ್ ಗಳು ಹೋಗೋದಕ್ಕೆ ಮಕ್ಕಳು ಹೋಗೋದಕ್ಕೆ ಬರೋದಕ್ಕೆ ತೊಂದರೆ ಆಗುತ್ತೆ ಯಾರಾದರೂ ಅಕಸ್ಮಾತ್ ಮಕ್ಕಳು ಬಿದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ರಾಮಪ್ಪನಹಟ್ಟಿಯಲ್ಲಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಜೊತೆಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ನಡೆಸಿಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತಿದ್ದಾರೆ ಸುಮಾರು ಎಷ್ಟು ದಿನಗಳಿಂದ ಈ ಸಮಸ್ಯೆ ಕಾಡ್ತಾ ಇದೆ ಈ ಶಾಲೆಯಲ್ಲಿ ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಅನ್ಬಿಟ್ಟು ಎಷ್ಟು ದಿನದಿಂದ ಈ ಸಮಸ್ಯೆ ಕಾಡ್ತಾ ಇದೆ ಮೇಡಂ ಇದು ಈ ಶೈಕ್ಷಣಿಕ ವರ್ಷದ 22 23 ನೇ ಸಾಲಿನಲ್ಲಿ ಇಂದಿರಾ ಗಾಂಧಿ ಪ್ರಾಥಮಿಕ ಪಾಠಶಾಲೆ ಅಂತ ಅದು ಅನುದಾನಿತ ಸರ್ಕಾರಿ ಶಾಲೆ ಅದು ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಅದನ್ನ ಪಕ್ಕದ ಗೌರಸಾಗರ ಅಂತ ಹೇಳಿ ಏನಿದೆ ಆ ಪ್ರಾಥಮಿಕ ಹಿರಿಯ ಪಾಠಶಾಲೆಗೆ ಕನ್ವರ್ಟ್ ಇದ್ ಮಾಡಬೇಕು ಅಂತ ಹೇಳಿ ಇದ್ ಮಾಡಿದ್ದಾರೆ ಹೆಚ್ಚಿನದಾಗಿ ಅಧಿಕಾರಿಗಳು ಏನು ಹೇಳ್ತಾರೆ ಇದರ ಬಗ್ಗೆ ಈ ಬಗ್ಗೆ ಬಿಒ ಅವರಿಗೆ ಮತ್ತೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ಸ್ಥಳೀಯ ಗ್ರಾಮಸ್ಥರುಗಳು ಪೋಷಕರುಗಳು ಅವರು ಈ ಬಗ್ಗೆ ಯಾವುದು ಕ್ರಮ ತಗೊಂಡಾ ಇಲ್ಲ ಅಂತ ಹೇಳಿ ಬಿಒ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮ ಮಕ್ಕಳ ಭವಿಷ್ಯದ ಮೂಲಕ ನಮಗೆ ಇದೆ ಶಾಲೆಯಲ್ಲಿ ನಮಗೆ ಹಿರಿಯ ಪ್ರಾಥಮಿಕ ಪಾಠಶಾಲನ ಮಾಡ್ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಮೇಡಂ ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಇವಾಗ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿದ್ರೆ ನಾವು ಯಾಕೆ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸ್ತೀವಿ ಅಂತ ಒಂದು ಕಡೆ ಪೋಷಕರು ಆರೋಪಿಸ್ತಾ ಇದ್ದರೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಇದ್ದರೂ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಆದ್ರಿಂದ ನಾವು ಶಾಲೆಯನ್ನು ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ ಈ ತರ ಶಾಲೆಯನ್ನು ಮುಚ್ಚಿಬಿಟ್ರೆ ಏನಾಗಬೇಕು ಇಲ್ಲಿನ ಗತಿ ಪಕ್ಕದ ಊರಿಗೆ ಶಾಲೆಯನ್ನು ವರ್ಗಾವಣೆ ಮಾಡ್ತಾರೆ ಅಲ್ಲಿಗೆ ಮಕ್ಕಳು ಕಲಿಯೋದಕ್ಕೆ ಹೋಗಬೇಕು ಅಂದ್ರೆ ಸುಮಾರು 1.5 ಕಿಲೋಮೀಟರ್ ಮಕ್ಕಳು ಸಾಗಬೇಕಾಗಿದೆ ಒಂದು ಬಸ್ ವ್ಯವಸ್ಥೆ
ಇರುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೆ ಮಕ್ಕಳು ಅಲ್ಲಿಂದ ದಿನ ಓಡಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಆದ ಕಾರಣ ನಮ್ಮೂರಲ್ಲೇ ಒಂದು ಹಿರಿಯ ಪ್ರಾಥಮಿಕ ಶಾಲೆನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶವನ್ನ ಕೊಡಿ ಶಾಲೆನ ದಯವಿಟ್ಟು ಮುಚ್ಚಬೇಡಿ ಅಂತ ಪೋಷಕರು ಹಾಗೂ ಗ್ರಾಮಸ್ಥರು ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ರೆ ಯಾವುದೇ ಶಾಲೆನ ಮುಚ್ಚೋ ಪರಿಸ್ಥಿತಿ ಇರಲ್ಲ ಮಕ್ಕಳನ್ನು ಯಾವಾಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಕಳಿಸೋದಕ್ಕೆ ಪೋಷಕರು ಒಪ್ಪಲ್ಲ ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸಿ ಅಂತ ಮಾತಿಗೆ ಹೇಳ್ತಾರೆ ಅಷ್ಟೇ ಹೊರತು ಮಕ್ಕಳನ್ನು ಕಳಿಸೋದಕ್ಕೆ ಇಷ್ಟಪಡಲ್ಲ ಖಾಸಗಿ ಶಾಲೆಗಳಿಗೆ ಕಳಿಸಬೇಕು ಮಕ್ಕಳು ಎಲ್ಲರಂತೆ ವ್ಯಾನಲ್ಲಿ ಹೋಗಬೇಕು ಮಕ್ಕಳು ಇಂಗ್ಲಿಷ್ ಕಲಿಬೇಕು ಆ ರೀತಿ ಇರಬೇಕು ನಮ್ಮ ಮಕ್ಕಳು ಈ ರೀತಿ ಇರಬೇಕು ಅಂತ ಹೇಳ್ತಾರೆ ಹೊರತು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗೆ ಕಳಿಸೋದಿಲ್ಲ ಮಕ್ಕಳನ್ನ ಒಮ್ಮೆ ಸರ್ಕಾರಿ ಶಾಲೆಗೆ ಕಳುಹಿಸಿ ನಮಗೆ ಒಳ್ಳೆಯ ಶಿಕ್ಷಕರು ಬೇಕು ಒಳ್ಳೆಯ ಶಿಕ್ಷಣವನ್ನ ನೀಡಬೇಕು ಅಂತ ಕೇಳ್ಕೊಂಡ್ರೆ ಅವಾಗ ಮಕ್ಕಳು ಕೂಡ ಎಲ್ಲಾ ರೀತಿಯಾದಂತ ಶಿಕ್ಷಣ ಒದಗಿ ಬರುತ್ತೆ ಅದನ್ನ ಬಿಟ್ಟು ಇಲ್ಲ ಇವಾಗ ಏನು ಶಾಲೆಯಲ್ಲಿ ಮಕ್ಕಳು ಅಲ್ಲಿ ಎಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲ ಎಲ್ಲಾ ಮಕ್ಕಳು ಕೂಡ ಅದೇ ಶಾಲೆಯಲ್ಲಿ ಓದಬೇಕಾಗಿದೆ ಇಂತ ಸ್ಥಿತಿನಲ್ಲಿ ಏನಾದರೂ ಪಕ್ಕದ ಊರಿಗೆ ವರ್ಗಾವಣೆಯನ್ನ ಮಾಡಿದ್ರೆ ಶಾಲೆನ ನಾವೇನ್ ಮಾಡಬೇಕಾಗುತ್ತೆ 1.5 ಕಿಲೋಮೀಟರ್ ಮಕ್ಕಳು ಓಡಾಡಬೇಕಾಗಿದೆ ದಿನ ಕಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ಗೌರಸಾಗರ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವರ್ಗಾವಣೆ ಬೇಡ ಇಲ್ಲೇ ಶಾಲೆಯನ್ನ ಮುಂದುವರಿಸಿಕೊಂಡು ಹೋಗಿ ಅಂತ ಗ್ರಾಮಸ್ಥರು ಮತ್ತು ಪೋಷಕರು ಮನವಿ ಮಾಡ್ತಾ ಇದ್ದಾರೆ ಆದರೆ ಬಿಓಗಳನ್ನ ಕೇಳಿದ್ರೆ ಇಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ಶಾಲೆಯನ್ನ ಮುಂದುವರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಆದ ಕಾರಣ ಶಾಲೆಯನ್ನು ಮುಚ್ಚೋ ಅಂತ ಪರಿಸ್ಥಿತಿ ಇದೆ ಅಂತ ಅಧಿಕಾರಿಗಳು ಹೇಳ್ತಾರಂತೆ ಆದ್ರೆ ಅವರು ಒಂದು ಯೋಜನೆ ಮಾಡಬೇಕು ಏನಂತಂದ್ರೆ ಮಕ್ಕಳು ಯಾರು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾರೆ ಆ ಪೋಷಕರು ಕೂಡ ಯೋಜನೆ ಮಾಡಬೇಕು ನಮ್ಮೂರಲ್ಲೇ ಇರುವಂತ ಶಾಲೆ ಸರ್ಕಾರ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನು ಕೊಡುತ್ತೆ ಅದನ್ನ ಉಪಯೋಗಿಸ್ಕೊಬೇಕು ಸರ್ಕಾರ ಫ್ರೀಯಾಗಿ ಕೊಡೋ ಸೌಲಭ್ಯನ ಉಪಯೋಗಿಸ್ಕೊಳ್ಳದೆ ನಾವು ಅಷ್ಟು ದುಡ್ಡನ್ನ ಕಟ್ಟಿ ಖಾಸಗಿ ಶಾಲೆಗೆ ಕಳಿಸ್ತೀವಿ ಮಕ್ಕಳು ಬರಿ ಅಂಕವನ್ನ ಪಡಿಬೇಕು ಯಂತ್ರ ಮಕ್ಕಳನ್ನ ಒಂದು ಓದೋ ಯಂತ್ರಗಳಂತೆ ಮಾಡ್ತಾ ಇದೀವಿ ಅದನ್ನ ಬಿಟ್ಟು ಸರ್ಕಾರಿ ಶಾಲೆಗೆ ಕಳೆದ್ರೆ ಕಳಿಸಿದ್ರೆ ಒಂದು ಸಂಸ್ಕೃತಿಯನ್ನ ಕಲಿತಾರೆ ಮಕ್ಕಳು ಯಾವ ರೀತಿ ಒಡನಾಟದಲ್ಲಿ ಇರಬೇಕು ಮಕ್ಕಳ ಜೊತೆ ಯಾವ ರೀತಿ ಬೆರಿಬೇಕು ಅನ್ನೋದನ್ನ ಕಲಿತಾರೆ ಅನ್ನೋದನ್ನ ಸ್ವಲ್ಪ ಅವರು ಜ್ಞಾನದಲ್ಲಿ ಇಟ್ಕೋಬೇಕು ಅದನ್ನ ಬಿಟ್ಟು ಖಾಸಗಿ ಶಾಲೆಗೆ ಮಾರ್ಪಟ್ಟು ಹೋದ್ರೆ ಇದೇ ಸ್ಥಿತಿ ಎದುರಾಗುತ್ತೆ ತಾವು ಕೂಡ ಅದೇ ಶಾಲೆಯಲ್ಲಿ ಓದಿದ್ವಿ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿ ನಿಂತಿದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಯಾರು ಕೂಡ ಏನು ಒಂದು ಓದಿದ್ರೆ ಒಂದು ಒಳ್ಳೆ ಮೌಲ್ಯವನ್ನ ಕಲ್ತಿರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಏನು ಒಂದು ಬೆಲೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಅದನ್ನ ಬಿಟ್ಟು ಸರ್ಕಾರಿ ಶಾಲೆಗೆ ಒತ್ತನ್ನ ನೀಡದೆ ಖಾಸಗಿ ಶಾಲೆಗೆ ಒಂದು ಮನಸೋತು ಓದಾಗ ಶಾಲೆಯನ್ನ ಮುಚ್ಚುವಂತ ಪರಿಸ್ಥಿತಿ ಇವಾಗ ಎದುರಾಗಿದೆ।